ಅಂತ ಅಲ್ಲಿ ಬಂದಿದ್ದಾರೆ. ಆದ್ರಿಂದಾಗಿ ಅಲ್ಲಿ ಆ ಸಂದರ್ಭದಲ್ಲಿ ವಾದಶೀಲಿನ ಮಿಥೋ ವಿವಾದ ಅಲ್ಲಿ ಆ ತತ್ವದ ಕುರಿತು ಚರ್ಚೆ ನಡೀತು, ವಾದ ವಿವಾದ ನಡೀತು. ಆ ವಾದ ವಿವಾದ ನಡೆದಾಗ ಯಾರಿಗೆ ಸುರಭೂಸುರಾನ ದೇವತೆಗಳಿಗೂ ಮತ್ತೆ ಯಾರಿಗೆ ಬ್ರಾಹ್ಮಣರಿಗೆ ಪರಸ್ಪರವಾಗಿ ಏನು ಹಾಗೇನು ಹೇಳಲಿಲ್ಲ, ಎಲ್ಲ ಆಗ್ಬೋದು, ಅದು ಪರಸ್ಪರವಾಗಿ ಆಗಿದೆ ಅಂತ ಇಟ್ಕೊಳ್ಳೋಣ. ದೇವತೆಗಳಿಗೂ ವಾದ ಒಂದು ಇದಮಿತ್ತಂ ಎಂಬುದಾಗಿ ಅವಧಾರಣೆಯನ್ನು ಮಾಡ್ತಾರೆ ಅವರು, ಆ ನಿಶ್ಚಯ ಮಾಡುವವರು ಅವರು ವಾದಶೀಲರು, ವಾದದಿಂದ ಇದಮಿತ್ತಂ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂತಹ ಇವರೆಲ್ಲರೂ ಕೂಡ ಪರಸ್ಪರವಾಗಿ ದೇವತೆಗಳು ಬ್ರಾಹ್ಮಣರು ಭೂಸುರರು ಪರಸ್ಪರ ಚರ್ಚೆ ಮಾಡಿಕೊಂಡಿದ್ದಾರೆ. ಕೊನೆಗೆ ಇದಮಿತ್ತಮದ ನಿರ್ಣಯ ಯಾರಿಂದಾಗಿ ಆಯಿತು ಅಂದರೆ ವಾಕ್ಯಾಧರೇ ವ್ಯಾಸ ಭೃಗುದ್ವಹಾತ್ಮನಃ ಪರಮಾತ್ಮ, ವೇದವ್ಯಾಸ ರೂಪಿ ಪರಮಾತ್ಮ, ಪರಶುರಾಮ ರೂಪಿ ಪರಮಾತ್ಮನು ಇದಮಿತ್ತಂ ಅಂತ ವಾಕ್ಯ ನಿರ್ಣಯ ಮಾಡ್ತಕ್ಕಂಥ ಮಾತು. ಅದರಿಂದಾಗಿ ಆ ವಾದದಲ್ಲಿ ವಾದ ವಿವಾದ ಮಾಡಿಕೊಂಡಾಗ ಇದಮಿತ್ತಂತ ತತ್ವ ಸಿದ್ಧಾಂತ ಎಲ್ಲ ನಿರ್ಣಯ ಆಯಿತು, ಸಿದ್ಧಾಂತ ನಿರ್ಣಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮಾನ್ ಅಖಿಲಾನ್ ಅವಾಪುಹು ತದರ್ಥಿನೋ ಮುಕ್ತಿಮಪೀಹ ಕೃಷ್ಣಾತ್ ಯಥೇಷ್ಟಪಾನ ಶನ ವಾಸುಸೋಜನ ವಿಚೇವೃತ್ತ ಅಮರ ಮಾನವಾದಯ. ಧರ್ಮ ಅರ್ಥ ಕಾಮ ಏನೇನು ಬೇಕಂತಿದೆ ಅದೆಲ್ಲ ಸಿಗ್ತಾ ಇತ್ತಂತೆ ಈ ಯಜ್ಞದಲ್ಲಿ. ಅಷ್ಟೇ ಅಲ್ಲ, ಮೋಕ್ಷವನ್ನು ಕೂಡ, ಮೋಕ್ಷಾರ್ಥಿಗಳಾಗಿ ಯಾರಾದರೂ ಬಂದಿದ್ರೆ ಆ ಮೋಕ್ಷವನ್ನು ಕೂಡ ಪಡೆದ್ರು ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಅಲ್ಲಿ ತೊಂದರೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೊನೆಗೆ ಮೋಕ್ಷ ಬೇಕಂತಿದ್ರು ಕೂಡ ಅದು ಪಡೆದಂತೆ ಕೃಷ್ಣನ ಅನುಗ್ರಹದಿಂದ. ಆ ವಿಶಿಷ್ಟ ಅದು ಯಥೇಷ್ಟ ಬಾಲ ಅಚರವಾಸದೋಜನ ವಿಚೇರು ರತ್ನ ಅಮರಮಾನವಾದಯ. ಬೇಕಾದಾಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬಟ್ಟೆ ಬರೆ ಬೇಕಾದಾಗಿ ಸಿಗ್ತಾ ಇತ್ತಂತೆ ಅವರಿಗೆ. ಹಾಗಾಗಿ ಅಲ್ಲಿ ದೇವತೆಗಳು ಮಾನವರು ಎಲ್ಲರೂ ಓಡಾಡಿದ್ರು ಆ ಯಜ್ಞದಲ್ಲಿ. ಕ್ಷೇತ್ರಂ ತದಾಸೀತ್ ಹರಿಲೋಕ ಸಂಹಿತಂ ಯದಿಯು ರಕ್ತ ಅಖಿಲ ಸಜ್ಜನಾಯುತಿಂ ನಾನಾ ಅನಾಪ್ತ ಕಾಮಾಚ ಯಥೋಪುರ್ ನಿರ್ಯತ್ನ ದೃಶ್ಯಶ್ಚ ಯಥೋತ್ರ ಕೇಶವ. ಶ್ರೀಕೃಷ್ಣ ಪರಮಾತ್ಮ ಆ ಕುರುಕ್ಷೇತ್ರದಲ್ಲಿ ಯಜ್ಞದಲ್ಲಿ ದೀಕ್ಷಿತನಾಗುವಾಗ ಆ ಕುರುಕ್ಷೇತ್ರ ಪರಮಾತ್ಮನ ವೈಕುಂಠ ಲೋಕಕ್ಕೆ ಸದೃಶವಾಯಿತು. ಹೇಗೆ ಆ ವೈಕುಂಠ ಲೋಕದಿಂದ ಸಾದೃಶ್ಯ ಹೇಳ್ತಾ ಇದ್ದೀರಿ ಅಂದರೆ ಯದಿಯೂರತ್ರ ಅಖಿಲ ಸಜ್ಜನಾಯುತಿಂ ಅಂತ ಹೇಳ್ತಾರೆ. ಎಲ್ಲ ಸಜ್ಜನರು, ಎಲ್ಲ ಲೋಕದ ಸಜ್ಜನರು ಕೂಡ ಇಲ್ಲಿ ಬಂದಿದ್ದಾರೆ. ಅರ್ಥ ಆಯ್ತಾ? ಎಲ್ಲ ಲೋಕದ ಸಜ್ಜನರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಸಮಾವೇಶಗೊಂಡಿದ್ದಾರೆ. ಒಂದು ಹೇಗೆ ವೈಕುಂಠದಲ್ಲಿ ಭಾಗವತರ ಸಮಾವೇಶ ನಮಗೆ ಸಿಗ್ತದೋ ಅದೇ ರೀತಿಯಾಗಿ ಇಲ್ಲಿ ಭಾಗವತರ ಸಮಾವೇಶ ಆಗಿದೆ ಒಂದು ಕಾರಣ. ಮತ್ತೆ ವೈಕುಂಠದಲ್ಲಿ ಯಾವ ರೀತಿಯಲ್ಲಿ ನಾವು ಏನು ಬೇಕು ಅಂತ ಅಂದ್ಕೊಳ್ತೇವೋ ಅದು ನಾವು ಪಡೆದೇ ತಿರ್ತೇವೆ. ಆಪ್ತ ಕಾಮರಾಗಿರ್ತೇವೆ ಅಂದರೆ ನಾವು ಏನು ಅಂದ್ಕೊಳ್ತೇವೋ ಅದನ್ನು ಪಡೆದೇ ತಿರ್ತೇವೆ. ಅನಾಪ್ತ ಕಾಮರಲ್ಲ, ನಾವು ಆಪ್ತ ಕಾಮರಾಗಿರ್ತೇವೆ ವೈಕುಂಠದಲ್ಲಿ ಎಲ್ಲ ಮುಕ್ತರು ಕೂಡ. ಹಾಗೆ ಇಲ್ಲಿಯೂ ಕೂಡ ಅವ್ರು ಯಾರಿಗೆ ಏನು ಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲ ಸಿಗ್ತಾ ಇದೆ. ಹೇಗೆ ವೈಕುಂಠದಲ್ಲಿ ಹೇಗೆ ಆಪ್ತ ಕಾಮರೇ ಇರ್ತಾರೋ ಈ ಕುರುಕ್ಷೇತ್ರದಲ್ಲಿ ಆ ಯಜ್ಞದ ಸಂದರ್ಭದಲ್ಲಿ ಇದ್ದವರೆಲ್ಲ ಆಪ್ತ ಕಾಮರೇ ಆಗಿದ್ದರು. ವೈಕುಂಠದಲ್ಲಿ ಆಪ್ತ ಕಾಮರೇ ಇರ್ತದೆ, ಇಲ್ಲಿ ಆಪ್ತ ಕಾಮರೇ, ಇಲ್ಲಿ ಅಲ್ಲಿ ಪಡೆದಾಗ ಅಲ್ಲಿ ವೈಕುಂಠಕ್ಕೆ ಹೋದರೆ ಎಲ್ಲರೂ ಆಪ್ತ ಕಾಮರೇ. ಈ ಕುರುಕ್ಷೇತ್ರ ಯಜ್ಞ ದೀಕ್ಷಿತ ಸಂದರ್ಭದಲ್ಲಿ ಭಗವಂತ ಯಜ್ಞ ದೀಕ್ಷಿತನಾಗಿರುವಾಗ ಈ ಕುರುಕ್ಷೇತ್ರ ಎಲ್ಲರೂ ಆಪ್ತ ಕಾಮರಾಗಿದೆ. ಹಾಗಾಗಿ ಆ ಒಂದು ಸಾದೃಶ್ಯ ಇದೆ. ಮತ್ತೆ ಇನ್ನೊಂದು ಯಥೋಬರು ನಿರ್ಯತ್ನ ದೃಶ್ಯಶ್ಚ ಯಥೋತ್ರ ಕೇಶವ. ಮತ್ತೆ ನಿರ್ಯತ್ನ ದೃಶ್ಯ, ಈಗ ಬೇರೆ ಕಡೆಯಲ್ಲಿ ಆದರೆ ಕಷ್ಟಪಟ್ಟು ದೇವರ ದರ್ಶನ ಆಗತ್ತೆ. ತಿರುಪತಿ ತಿಮ್ಮಪ್ಪನ ದರ್ಶನ ಸಾಕು, ಅದು ಪ್ರತಿಮೆ, ಮತ್ತೆ ಒಳಗಿರೋ ದೇವರ ಅಲ್ವೇ ಅಲ್ಲ ಅಂತ ಇಟ್ಕೊಳ್ಳೋದು. ಅಪ್ಪಿತಪ್ಪಿ ಒಳಗಿರುವ ದೇವರ ಅನುಸಂಧಾನ ಬಂದರೆ ಬರ್ತದೆ ಎಲ್ಲಿ? ಆ ಪ್ರತಿಮೆ ನೋಡಿಯೇ ಇದು ಮಾಡ್ತೀವಿ. ಒಳಗಡೆ ಭಗವಂತ ಇದ್ದಾನೆಂಬ ನೆನಪು ಬರೋದಿಲ್ಲ, ಬಂಗಾರದ್ದೇ ನೆನಪು. ಅಲ್ಲಿ ಎಷ್ಟು ಕಿರೀಟ, ಎಷ್ಟು ಚೆನ್ನಾಗಿದೆ ಅಲ್ವಾ, ಏನು ಏನು ನೋಡಿ ಆಭಾರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಅದಕ್ಕೆ ಮಾತಾಡ್ಕೊಂಡು ವಾಪಸ್ ಹೋಗಿಬಿಡ್ತಾರೆ. ಅದು ಏನು ಅಲ್ಲಿ ಚಿನ್ಮ ಇರೋದು ಇಲ್ವೇ ಇಲ್ಲ, ಚಿನ್ನದ ಚಿಂತೆ ಬಂದು ಹೊರಟೋಗ್ಬಿಡ್ತಾರೆ. ನಿಜವಾಗಿ ನೋಡ್ಲಿಕ್ಕೆ ಹೋಗಿ ವಿಚಾರ ಮಾಡಿ, ಆ ಆಭರಣದ ವೈಭವ ನೋಡಿ ಬರ್ತಾರೆ ವಿನಃ ಅಲ್ಲಿರ್ತಕ್ಕಂಥ ಚಿನ್ಮಯನಾದ ಭಗವಂತನನ್ನು ಯಾರು ಆಲೋಚನೆ ಮಾಡ್ತಾರೆ? ಸತ್ಯ ಹೇಳಿ ಹೀಗೆ ಅದೇ ಆಗಿರೋದು. ಈ ದರ್ಶನಕ್ಕೆ ಭಾಳ ಕಷ್ಟ ಇದೆ. ಆದರೆ ನಿರ್ಯತ್ನ ದರ್ಶನ ಬೇರೆ ಎಲ್ಲಿ ಹೋದರೂ ದೇವರ ದರ್ಶನಕ್ಕೆ ಭಾಳ ಪ್ರಯಾಸ ಪಡಬೇಕು. ಆದರೆ ಯಾವಾಗಲೂ ಅಲ್ಲಿ ಭಗವಂತನ ದರ್ಶನ ಆಗ್ತದೆ ವೈಕುಂಠದಲ್ಲಿ. ಇಲ್ಲಿ ಕೂಡ ಏನಾಗ್ತಿತ್ತು? ಕುರುಕ್ಷೇತ್ರದಲ್ಲಿ ಕೂಡ ಭಗವಂತನ ದರ್ಶನ ಯಾವ ಕಷ್ಟ ಇಲ್ಲದೆ ಆಗ್ತಿತ್ತು. ಹಾಗಾಗಿ ದೇವರ ದರ್ಶನ ಎಲ್ಲಿ ಸುಲಭ ಆಗ್ತಾ ಇತ್ತು, ವೈಕುಂಠದಲ್ಲಿ ಇದ್ದಂತೆ ದೇವರ ದರ್ಶನ ಸುಲಭ ಆಗ್ತಿತ್ತು. ಮತ್ತೆ ಎಲ್ಲ ಸಜ್ಜನರ ಸಮಾವೇಶ ವೈಕುಂಠದಲ್ಲಿ ಇದ್ದಂತೆ ಇಲ್ಲೂ ಇತ್ತು. ಮತ್ತೆ ವೈಕುಂಠದಲ್ಲಿ ಎಲ್ಲರೂ ಆಪ್ತ ಕಾಮರಾಗುವಂತೆ ಅವರು ಅಂದುಕೊಂಡದ್ದೆಲ್ಲ
ಅಲ್ಲಿ ದರಿತಾ ಇತ್ತು, ಅವರು ಆಪ್ತ ಕಾಮರ ಅಂತೆ. ಇಲ್ಲಿಯ ಕುರುಕ್ಷೇತ್ರ ಇರುವಾಗ ಎಲ್ಲ ಜನರು ಆಪ್ತ ಕಾಮರಾಗಿದ್ದರು. ಹೀಗೆ ವೈಕುಂಠ ಲೋಕದ ಸಾಮ್ಯವನ್ನು ಇಟ್ಕೊಳ್ಬೇಕು. ಅರ್ಥ ಆಯ್ತಾ? ಮತ್ತೆ ದ್ವಾದಶಾಬ್ದಂ ಮಹಾಸತ್ರಂ ಮೇವ ಏತಾದೃಶಂ ಹರಿಹಿ ಸಮವಾಪ್ಯ ಅವಭೃತ ಸ್ನಾತಃ ಪೂಜಯಿತ್ವ ಅಖಿಲಾನ್ ಜನಾನ್. ಕೊನೆಗೆ ಭಗವಂತ ಏನು ಮಾಡಿದೆ ಅಂದರೆ, ಹನ್ನೆರಡು ವರ್ಷದ ತನಕ ಮಹಾ ಈ ಯಜ್ಞವನ್ನು ಮಾಡಿ ಇದೇ ರೀತಿಯಾಗಿ ಮಾಡಿದ. ಕೊನೆಗೆ ಯಜ್ಞ ಸಮಾರೋಪ ಸಂದರ್ಭದಲ್ಲಿ ಅವಭೃತ ಸ್ನಾನ ಮಾಡಿದ. ಬಂದವರಿಗೆಲ್ಲ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆದರವನ್ನು ಮಾಡಿದ್ದಾನೆ ಪರಮಾತ್ಮ, ಸತ್ಕಾರ ಮಾಡಿದ್ದಾನೆ. ಅನುಜಜ್ಞೆ ಕ್ರಮೇಣೈವ ವತ್ಸರೇಣ ಸಮಾಗತಾನ್ ಸಕುಲಂ ಸಂಜೀರುಟ ಸ ಪಿಪ್ರಶಾಪಂ ಅಜೀಜನತೆ. ಕೊನೆಗೆ ಅವರು ಬಂದವರಿಗೆಲ್ಲ ಅನುಮತಿ ಕೊಡ್ತಾ ಇದ್ದಾನೆ. ಆ ಬಂದವರೆಲ್ಲ ಒಂದು ವರ್ಷದ ತನಕ ಹೋಗ್ತಾ ಇದ್ರಂತೆ. ಅಂದರೆ ವತ್ಸರೇಣ ಅಂತ ಎಲ್ಲರೂ ಬಂದಿದ್ರು. ಸಮಾಗತಾನ ವತ್ಸರೇಣ ಅನುಜಜ್ಞೆ ಕ್ರಮೇಣ ಅಂದ್ರೆ ಅರ್ಥ ಏನು? ಎಲ್ಲರೂ ಒಟ್ಟಿಗೆ ಹೋಗಲೇ ಇಲ್ಲ, ಒಂದೂವರೆ ವರ್ಷದ ತನಕ ಎಲ್ಲ ಬೀಳ್ಕೊಡದೆ ಸಮಾರಂಭವೇ ಆಯಿತು ಅಂತ. ಯಜ್ಞಕ್ಕೆ ಬಂದವರು ಒಂದೂವರೆ ತನಕ ಬೀಳ್ಕೊಡದೆ ಆಯಿತು ಅಂತ ಕ್ರಮೇಣ ಎಲ್ಲರೂ ಹೋದರು. ಹೇಗೆ ಹೋಗಿ ಕಾಯಿ ಜಾಗ ಖಾಲಿ ಮಾಡಿ ಅಂತೆಲ್ಲ ಹೇಳಿದರು. ದೇವರು ಕೃಷ್ಣ ಪರಮಾತ್ಮ ಬಂದವರಿಗೆಲ್ಲ ಕ್ರಮೇಣ ಒಬ್ಬೊಬ್ಬರನ್ನೇ ಕಲಿಸ್ತಾ ಅದು ಒಂದು ವರ್ಷ ತನಕ ತಗಲಿತು ಅಂತ ಅರ್ಥ. ಅರ್ಥ ಆಯ್ತಾ? ಅವರು ಅನುಮತಿ ಕೊಟ್ಟಿದ್ದಾರೆ. ಕೊನೆಗೆ ಇನ್ನೊಂದು ಪ್ರೋಗ್ರಾಮ್, ಯಜ್ಞ ಆಯಿತು, ಎಲ್ಲ ಆಯಿತು, ತನ್ನನ್ನೇ ತಾನು ಪೂಜೆ ಮಾಡಿಕೊಂಡ. ಯಾಕೆ? ಎಲ್ಲರೂ ಲೋಕ ಶಿಕ್ಷಣಕ್ಕೆ ಹೋದರೆ ರಾಜರಾದರು ಯಜ್ಞವನ್ನು ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಆ ಯಜ್ಞದಿಂದ ತಾನೇ ತನ್ನನ್ನು ಪೂಜೆ ಮಾಡಿಕೊಂಡ ಪರಮಾತ್ಮ. ಕೊನೆಗೆ ಆ ಯಜ್ಞದ ವೈಶಿಷ್ಟ್ಯ ಏನಂದರೆ ಅಲ್ಲಿಗೆ ಮೋಕ್ಷವೂ ಸಿಗ್ತದೆ ಜನರಿಗೆ. ಅಲ್ಲ, ಪಾಂಡವರು ಮಾಡಿದ ಅಶ್ವಮೇಧ ಯಾಗದಲ್ಲೇ ಭೀಮಸೇನ ದೇವರು ಇರುವಾಗಲೇ ಎಲ್ಲರಿಗೂ ಮೋಕ್ಷವು ಸಿಕ್ಕಿತ್ತು, ಎಲ್ಲ ಆಸೆ ಈಡೇರಿತ್ತನ್ನು ನಾವು ಕೇಳ್ತೇವೆ. ಹೀಗಿರ್ಬೇಕು, ಕೃಷ್ಣ ಮಾಡಿದ್ರಲ್ಲಿ ಸಿಗ್ತದೆ ಅಂತ ಏನು ಹೇಳ್ತಕ್ಕಂತಹದ್ದು. ಆಗ ಈ ಪರಮಾತ್ಮ ಏನು ಮಾಡಿದೆ ಅಂದರೆ, ಈ ತನ್ನ ಕುಲವನ್ನು ನಾಶ ಮಾಡಬೇಕು ಎಂಬ ಅವನಿಗೆ ಆಸೆ. ಸ್ವಕುಲ ಇರಬಾರ್ದು, ಅದೇ ಅದಕ್ಕೆ ಕಾರಣ ಎಲ್ಲ ಹೇಳಿ ಆಯಿತು. ಭಗವಂತ ಸ್ವಕುಲವನ್ನು ಯಾಕೆ ನಾಶ ಮಾಡಿದ? ಯಾಕೆ? ಅದು ಎಲ್ಲರಿಗೂ ಗೊತ್ತಿದೆ. ಏನು ಗೊತ್ತಿದೆ ಅಂತ ಹೇಳಿದೆ, ಕಾರಣ ಹೇಳಿ ಆಗಿದೆ. ಯಾದವರು ಬೇರೆಯವರಿಂದ ಯಾರಿಂದ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಬಲರಾದವರು. ನಾನೇ ಅದಕ್ಕೆ ವ್ಯವಸ್ಥೆ ಮಾಡಿ ಹೋಗಬೇಕು ಅಂತ ಕೊಂದ್ಕೊಂಡ. ಯಾದವ್ರು ಯಾಕೆ ಹೋಗಬೇಕು? ಯಾದವರನ್ನ ಇಷ್ಟು ಚೆನ್ನಾಗಿ ರಕ್ಷಣೆ ಮಾಡಿ ಕೊನೆಗೆ ಶತ್ರುಗಳ ಕಾಟ ಬೇಡ ಅಂತ ಹೇಳ್ಕೊಂಬಿಟ್ಟು ದ್ವಾರಕೆ ಸಮುದ್ರ ಮಧ್ಯದಲ್ಲಿ ಪಟ್ಟಣ ನಿರ್ಮಾಣ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿದವನು, ಅಷ್ಟು ಅವರ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸವನು ಪರಮಾತ್ಮ. ಅವ್ರನ್ನ ನಾಶ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ ಅಂತ ಒಂದು ಪ್ರಶ್ನೆ ಬರುತ್ತೋ ಇಲ್ಲೋ. ಅವ್ರು ಹಾಗೆ ಇರಲಿ, ಅವರೇನು ದುಷ್ಟರ? ಭೂಮಿಗೆ ಭಾರಭೂತರಾದವರ? ಭೂಮಿಗೆ ಭಾರಭೂತರಾಗುವ ಅಪಾಯ ಇತ್ತು, ಅದಕ್ಕೆ ಬೇಡ. ಸಿಕ್ಕಾಪಟ್ಟೆ ಬಲ ಇದೆ ಅವರಿಗೆ, ಆ ಬಲದ ಕೊಬ್ಬಿನಿಂದ ಇನ್ನೊಬ್ಬರಿಗೆಲ್ಲ ತೊಂದರೆ ಕೊಡ್ಬೋದು ಅಂತ ಆಲೋಚನೆ ಬಂತು. ಕೊಬ್ಬಿನ ಬಲ, ಬಲದ ಯಾಕೆ ಸಜ್ಜನರ ಮನಸ್ಸು ಕೂಡ ಕಲಿಯುಗದಲ್ಲಿ ಮಲಿನ ಆಗುತ್ತೆ. ಮಲಿನ ಆಗಿ ಅವರು ಬಹಳ ಬಲಿಷ್ಠರಾದ್ರಿಂದಾಗಿ ಇನ್ನೊಬ್ಬರಿಗೇನು ತೊಂದರೆ ಕೊಟ್ಟರೆ ಕಷ್ಟ, ಅದರಿಂದ ಅವರಿಗೆ ಪಾಪ ಬರುತ್ತೆ. ನೈವಂಸು ಪಾಪಿನಃ, ಯಾದವರು ಎಂದೂ ಕೂಡ ಪಾಪಿಗಳಾಗಬಾರ್ದು. ಒಂದು ಕಾರಣ, ಅರ್ಥ ಆಯ್ತಾ? ಒಂದು ಕಾರಣದಿಂದ ಅವ್ರು ಎಲ್ಲಿ ಹುಟ್ಟಿದ್ದಾರೆ? ಈಗ ಮನುಷ್ಯರಾಗಿ ಹುಟ್ಟಿದ್ದಾರೆ. ಇದು ಕಲಿಯುಗ, ಕಲಿಯುಗದಲ್ಲಿ ಸಜ್ಜನರ ಮನಸ್ಸು ಮಲಿನ ಆಗತ್ತೆ. ಅರ್ಥ ಆಯ್ತಾ? ಅವರು ಮನುಷ್ಯ ದೇಹದಲ್ಲಿ ಕಲಿಯುಗದ ಇಲ್ಲಿದ್ದಾರೆ, ಭೂಮಿಯಲ್ಲಿದ್ದಾರೆ. ಆವಾಗ ಅವರ ಮನಸ್ಸು ಮಲಿನ ಆಗತ್ತೆ, ಸಜ್ಜನರ ಮನಸ್ಸು ಕೂಡ ಮಲಿನ ಆದಾಗ ದರ್ಪದಿಂದ ಯಾರಾದರೂ ಹೊಡೆದ್ರು ಬಿಡಿದ್ರೆ ಅವರಿಗೆ ಅಂತ ಹಿಂಸೆ ಮಾಡುವ ಅಪಾಯ ಇದೆ. ಹಾಗಾಗಿ ಅವರು ಪಾಪಿಗಳಾಗುವ ಸಂಭವ ಇದೆ. ಅದಕ್ಕೆ ನೈವಂಶು ಪಾಪಿನ, ಪಾಪಿಗಳಾಗಬಾರ್ದು ಅವರು ಎಂಬುದು ಭಗವಂತನ ಇಚ್ಛಾ. ಮತ್ತು ಇನ್ನೊಂದು ಕಾರಣ ಏನು? ನನ್ನ ಜೊತೆಗೆ ಅವರು ಹೋಗಬೇಕು, ನನ್ನ ಜೊತೆಗೆ. ಯಾಕೆಂದರೆ ಪಾತ್ರರ ಸಂಗಡ ಯಾತ್ರೆಯ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ? ಆ ಮಹಾಲೋಕಕ್ಕೆ ಪರಲೋಕ ಯಾತ್ರೆ ಪರಮಾತ್ಮನ ಜೊತೆಗೆ ಮಾಡಿದರೆ ಅವರಿಗೆ ಒಂದು ವಿಶೇಷ ಆನಂದ ಸಿಗ್ತದೆ. ಅದಕ್ಕೆ ನನ್ನ ಜೊತೆಗೆ ಅವರು ಹೋಗಬೇಕು ಪರಲೋಕಕ್ಕೆ, ಅದರಿಂದ ಅದರಿಂದ ವಿಶೇಷ ಆನಂದ ಬರುತ್ತೆ. ಈ ಕಾರಣದಿಂದಲೂ ಕೂಡ ಪರಮಾತ್ಮ ಅವರನ್ನು ಸಂಹಾರ ಮಾಡಲಿಕ್ಕೆ ಇಚ್ಛೆಪಟ್ಟ. ಆ ಸಂಹಾರ ಮಾಡಬೇಕಾದ್ರೆ ಒಂದು ಯಾವುದೋ ಒಂದು ನೆಪ ಬೇಕು, ತಾನೇ ಅವರನ್ನು ಸಂಹಾರ ಮಾಡೋಣ. ನೆಪ ಮಾತ್ರ ಬ್ರಾಹ್ಮಣರ ಶಾಪ, ಬ್ರಾಹ್ಮಣರು ಶಾಪ ಕೊಟ್ಟರು. ಅವರು ಇಲ್ಲಿ ಯಾವ ಬ್ರಾಹ್ಮಣರು ಇದ್ರಲ್ರಿ, ಶಾಪ ಕೊಟ್ಟ ಬ್ರಾಹ್ಮಣರು ಯಾರು? ಏನು ಶಾಪ ಕೊಟ್ಟರು? ಶಾಪ ಕೊಡ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕೇಳಿ. ಒಂದು ಶಾಪ ವ್ಯಾಜೇನ ವಿಪ್ರಾಣಂ ಸಂಜಘ್ರೆ ಸಕುಲಂ ವಿಭು. ಸರಿ ಉಂಟು, ಶಾಪ ನೆಪದಿಂದ, ಅದು ನೆಪ ಅಷ್ಟೆ, ಬ್ರಾಹ್ಮಣರ ಶಾಪ ನೆಪ ಅಷ್ಟೆ,
ಶಾಪವನ್ನು ಅನ್ಯತಾ ಮಾಡಲಿಕ್ಕೆ ಭಗವಂತನೇ ಬರ್ತಾ ಇತ್ತು ವಿಫಲ ಮಾಡಲಿಕ್ಕೆ. ಆಗ ಆ ಶಾಪವನ್ನೇ ಮಾಧ್ಯಮ ಆಗಿಟ್ಕೊಂಡು ನೆಪವಾಗಿಟ್ಕೊಂಡು ಭಗವಂತನೇ ತನ್ನ ಇಚ್ಛೆಯಿಂದ ಎಲ್ಲ ಯದುಕುಲವನ್ನು ನಾಶ ಮಾಡಿದ ಸರ್ವಸಮರ್ಥ. ಏನಾಯಿತು ಅಂದರೆ ಯಾರು ಶಾಪ ಕೊಟ್ಟವರು? ವಿಶ್ವಾಮಿತ್ರೋ ಅರುಣಿಹಿ ಕಣ್ವಃ ದುರ್ವಾಸಾಃ ಭೃಗುರಂಗಿರಾಃ ಕಾಶ್ಯಪೋ ವಾಮದೇವೋತ್ರಿ ವಸಿಷ್ಠ ನಾರದಾದಯಃ. ಇವರೆಲ್ಲ ಶಾಪ ಕೊಟ್ಬಿಟ್ಟಿದ್ದಾರೆ. ನಾರದರು, ವಸಿಷ್ಠರು, ವಾಮದೇವ, ಕಾಶ್ಯಪ, ಅಂಗಿರಸ, ಭೃಗು, ದುರ್ವಾಸರು, ಕಣ್ವ ಋಷಿಗಳು, ಅರುಣಿ, ವಿಶ್ವಾಮಿತ್ರ ಋಷಿಗಳು ಇವರೆಲ್ಲ ಒಟ್ಟಿಗೆ ಸಾಮೂಹಿಕ ವಿಪ್ರ ಶಾಪ, ಸಾಮೂಹಿಕ ಶಾಪ ಇದು. ಎಲ್ಲವರಿಗೂ ಸಾಮೂಹಿಕವಾಗಿ ಈ ಋಷಿಗಳೆಲ್ಲ ಸೇರಿ ಶಾಪ ಕೊಟ್ಟಿದ್ದಾರೆ. ಏನ್ರಿ ಯಾಕೆ ಶಾಪ ಬಂತವರಿಗೆ ಕೇಳಿ. ಒಂದ್ಸರ್ತಿ ಈ ಋಷಿಗಳೆಲ್ಲ ಪರಮಾತ್ಮನ ದರ್ಶನಕ್ಕೋಸ್ಕರ ಬಂದಿರಬೇಕು, ಬಂದ್ರಂತೆ ದ್ವಾರಕೆಗೆ ಬಂದ್ರಂತೆ. ದ್ವಾರಕೆಗೆ ಬಂದಾಗ ಈ ಮಕ್ಕಳೆಲ್ಲ ಯದುಕುಲದ ಮಕ್ಕಳು ಕುಮಾರರು ಅವರೆಲ್ಲ ಆಟ ಆಡುವ ವಯಸ್ಸವರಿಗೆ ಅವ್ರು ಏನು ಮಾಡಿದ್ರಂದ್ರೆ ಈ ಋಷಿಗಳ ಹತ್ರ ಬಂದು ಆ ಸಾಂಬ ಇದ್ದಾನಲ್ಲ ಜಾಂಬವತಿಯ ಮಗ ಅವನಿಗೆ ಸ್ತ್ರೀವೇಷ ಹಾಕಿ ಕೃಷ್ಣ ಜನ್ಮಾಷ್ಟಮಿ ಹಾಕಿದ್ರು ಒಳ್ಳೆದಿ ಸ್ತ್ರೀವೇಷ ಹಾಕಿ ತಂದು ಮುಂದೆ ನಿಲ್ಲಿಸಿದ್ರಂತೆ. ಬಹಳ ತಾನು ಅವಿನೀತ ಸಿಕ್ಕಾಪಟ್ಟೆ ಧೂರ್ತರು ಆದರೆ ವಿನೀತರಂತೆ ಕೇಳಿದ್ರಂತೆ. ಇಯಂ ಸ್ತ್ರೀ ಪುತ್ರಕಾಮಸ್ಯ ಬಬ್ರೋ ಅಮಿತ ತೇಜಸ ಋಷಯ ಸಾಧು ಜಾನೀತ ಕಿಮಯಂ ಕಿಮಿಯಂ ಜನೇಶೈತಿ. ಏನು ಕೇಳಿದ್ರೆ ಗೊತ್ತುಂಟ ಅವರಿಗೆ ಕೆಣಕಿದ್ ನೋಡಿ. ಇವಳು ಸ್ತ್ರೀ, ಯಾರ ಸ್ತ್ರೀ ಗೊತ್ತುಂಟ? ಬಬ್ರೋ. ಬಬ್ರು ಅಂದರೆ ಇವನಿಗೆ ಅಕ್ರೂರ, ಅಕ್ರೂರನ ಹೆಂಡತಿ ಇವಳು. ಇವಳು ಗರ್ಭಿಣಿಯಾಗಿದ್ದಾಳೆ, ಅರ್ಥ ಆಯ್ತಾ? ಇವಳಿಗೆ ಪುತ್ರಕಾಮಸ್ಯ ಬಬ್ರೋಹ ಅಮಿತ ತೇಜಸ, ಮಗ ಹುಟ್ಟಬೇಕು ಅಂತ ಆಸೆ ಇದೆ ಅಕ್ರೂರನಿಗೆ. ಅಕ್ರೂರನ ಹೆಂಡತಿ ಇವಳು. ನೀವು ಸರಿಯಾಗಿ ತಿಳ್ಕೊಂಡಿದ್ದೀರಿ, ನಿಮ್ಮ ಇವಳಿಗೆ ನಿಮಗೆ ಒಳ್ಳೆ ಜ್ಞಾನ ಇದೆ. ಋಷಯ ಸಾಧು ಜಾನೀತ ಕಿಮಿಯಂ ಜನಯಿಷ್ಯತಿ. ಇವಳು ಯಾವ ಮಗು ನಡೀತಾಳೆ, ಗಂಡು ಮಗುವನ್ನು ಹೆಣ್ಣು ಮಗುವನ್ನು ಹೇಳ್ರಿ ಅಂತ ಕೇಳಿದ್ರಂತೆ. ಆವಾಗ ಈ ರೀತಿಯಾಗಿ ಅದು ವಂಚನೆ ಅಲ್ವ ಅವ್ರಿಗೆ ಮಾಡಿದ್ದು. ಇವರಾದ್ರೂ ಹೇಳಿದ್ರೆ ಇವ್ರು ಗಂಡು ಮಗು ಹೆಣ್ಣು ಮಗು, ಹೆಣ್ಣು ಮಗು ಹಡಿತಾಳೆ ಅಥವಾ ಗಂಡು ಮಗು ಹಡಿತಾರೆ ಅಂದರೆ ಅವ್ರನ್ನ ಹೈಲು ಮಾಡಿದಾಗತ್ತೋ ಇಲ್ಲೋ. ಸ್ತ್ರೀವೇಷ ಹಾಕ್ಕೊಂಬಿಟ್ಟು ಆಚಾರ್ಯ ವಿಶ್ವಾಮಿತ್ರ ಆದಿ ಋಷಿಗಳಿಗೆ ಹೈಲು ಮಾಡ್ಲಿಕ್ಕೆ ಹೊರಟ್ರಿ ಇವರು, ಅರ್ಥ ಆಯ್ತಾ? ಅವ್ರು ಹೈಲಾಗುವಂತೆ ಮಾಡಿದರು, ದೊಡ್ಡವ್ರನ್ನ ಹೈಲಾಗುವಂತೆ ಮಾಡಿದ್ರು. ಯಾರು ಹೈಲಾಗ್ತಾರೆ? ಅವರೇ ಆಗ್ತಾರೆ. ಅದಕ್ಕೆ ದೊಡ್ಡವ್ರನ್ನ ಯಾವಾಗಲೂ ಹೈಲು ಮಾಡ್ಲಿಕ್ಕೆ ಹೋಗಬಾರ್ದು. ತಿಳಿಗೇಡಿದ್ರು ಭಗವಂತ ಅವರಿಗೆ ಆ ರೀತಿಯಾಗಿ ಪ್ರೇರಣೆ ಮಾಡಿದ, ಅರ್ಥ ಆಯ್ತಾ? ಆವಾಗ ಈ ರೀತಿಯಾಗಿ ತನ್ನನ್ನು ವಂಚನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ಕುಪಿತರಾಗಿ ಹೇಳ್ತಾ ಇದ್ದಂತೆ, ಕುಲನಾಶನಂ ಘೋರ ಮಾಯಸಂ ಮುಸಲಂ ಸಾಂಬೋ ಎಂ ಜನಯಿಷ್ಯತಿ ಮಂದಾ. ನಿಮ್ಮ ಕುಲವನ್ನು ಸರ್ವನಾಶ ಮಾಡ್ತಕ್ಕಂತಹ ಒಂದು ವಾಣಿಕೆಯನ್ನು ಹಡಿತಾರೆ ಅವಳು. ವಾಣಿಕೆ ಹಡಿತಾರೆ, ಅದು ಕಬ್ಬಿಣದ ವಾಣಿಕೆ, ಅದೇ ಹಡೆಯುವುದಷ್ಟೇ. ನಿಮ್ಮ ಕುಲ ನಾಶ ಆಗತ್ತೆ, ಹೋಗಿ ಅಂತ ಶಾಪ ಕೊಟ್ಬಿಟ್ರಂತೆ. ತಲೆ ವಿಷಯ ಆಯ್ತು. ಸಾಂಬ ಮರು ದಿವಸ ಹರಿದೇ ಬಿಟ್ಟ. ಯಾಕಂದ್ರೆ ಹಡಿತಾರೆ ಅಂತ ಹೇಳಿದ್ರೆ ಬ್ರಾಹ್ಮಣರು ಮಾತ್ರ ಸತ್ಯ ಆಗ್ಬೇಕಲ್ಲ. ವಾಣಿಕೆ, ಕಬ್ಬಿಣದ ವಾಣಿಕೆಯನ್ನು ಹರಿದು ಬಿಟ್ಟ. ಆಯ್ತಾಯ್ತಾ? ಕೊನೆಗೆ ಇವರಿಗೆ ಏನಾಯ್ತು? ಆ ಹುಕ ಅಲ್ಲಿ ಹಿರಿಯ ತಾನೆ ಯದುಕುಲದಲ್ಲಿ. ಅವನು ಏನು ಮಾಡಿದಂದ್ರೆ ವೃತ್ತಿಯರ ಮೂಲಕ ಅದನ್ನು ಚೆನ್ನಾಗಿ ಪುಡಿ 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 ಮಾಡಿಸಿದಂತ. ಚೂರ್ಣಂಚ ರಾಜಮೃಡ ಸಾಗರೇ ಪುಡಿ ಮಾಡಿಸಿದ, ಸರಿ ನಶ್ಯದ ಪುಡಿ ಹಾಗೆ ಮಾಡಿ ಅದನ್ನು ಆ ಮುಸಲಾಯುಧವನ್ನು ಪುಡಿ ಪುಡಿ ಮಾಡಿ ರಾಜ ಭಟರತ್ತ ಹೇಳ್ತಾನೆ, ಎಸಿ ಬಿಡ್ರಿ ಸಮುದ್ರಕ್ಕೆ ಹಾಕಿಬಿಡ್ರಿ ಅಂತ. ಅದೇನು ಮಾಡುತ್ತೆ ನೋಡ, ಪುಡಿ ಪುಡಿ ಮಾಡಿದ್ರು, ಎಸಿರಿ ಅಂತ ಹೇಳಿದ. ಅವರೆಲ್ಲ ಸಮುದ್ರಕ್ಕೆ ಎಸೆದು ಬಿಟ್ರಂತೆ. ಅಲ್ಲಿ ಏನಾಯ್ತಂದ್ರೆ ನೋಡಿ, ಪುಡಿ ಪುಡಿ ಮಾಡಿದಾಗ ಪೂರ್ತಿ ಮಾಡ್ತಾರಂದ್ರಿ ಪುಡಿ. ಅಲ್ಲಿದು ಏನೋ ಒಂದು ಲೋಹದ ತುಂಡು ಉಳಿದಿತ್ತಂತೆ, ವಿಚಿತ್ರ ಇತ್ತು. ಏನೋ ಎಷ್ಟು ದೊಡ್ಡ ಲೋಹದ ತುಂಡು, ಆ ಲೋಹದ ತುಂಡಿತ್ತಲ್ಲ ಕಬ್ಬಿಣದ ತುಂಡು, ಅದನ್ನು ಒಂದು ಎಸೆದಾಗ ಕಬ್ಬಿಣದ ತುಂಡು ಎಸೆದು ಬಿಟ್ಟಿದ್ದಾರೆ, ಒಂದು ಮೀನು ನುಂಗಿಬಿಡ್ತಂತೆ ಸಮುದ್ರದಲ್ಲಿ. ಅರ್ಥ ಆಯ್ತಾ? ಒಂದು ಮೀನು ನುಂಗಿಬಿಡ್ತದನ ಮಿಂಗಿ ಸಾಗ ಆಯ್ತಾ? ಆ ಸಾಗರದಲ್ಲೆಲ್ಲ ಈ ಕಬ್ಬಿಣದ ಒನಕೆ ಪುಡಿ ಎಸೆದಿದ್ರಲ್ಲ ಚೂರ್ಣ, ಅದೆಲ್ಲ ಏನಾಯ್ತಂದ್ರೆ ತರಂಗದ ಮೂಲಕ, ಅಲೆ ಅಲೆಯ ಮೂಲಕ ಸೀದಾ ಎಲ್ಲಿ ಬಂತು? ವೇಲಾಮಾಸಾದ್ಯ ತೀರಕ್ಕೆ ಬಂತು. ತೀರಕ್ಕೆ ಬಂದು
ಅದೇ ಒಂದು ಏರಕ ಅಂತ ಒಂದು ತೃಣ ವಿಶೇಷ ಏರಕ ಎಂಬ ತೃಣ ವಿಶೇಷ ಆಯಿತು ಚೂಪಿರುತ್ತೆ ಒಂಚೂರು ಇದು ಮಾಡಿದ್ರೆ ಏರಕ ಎಂಬ ತೃಣ ವಿಶೇಷ ಹುಟ್ಟುತ್ತದೆ ಬೇಕಾದಾಗಿ ತೀರದಲ್ಲಿ ಹುಟ್ಟಿಬಿಟ್ಟಿದೆ ಅರ್ಥ ಆಯ್ತಾ ಈ ಲೋಹದಂಡವನ್ನು ಕಬ್ಬಿಣದ ತುಂಡು ನುಂಗಿತ್ತಲ್ಲ ಆ ಮೀನನ್ನು ಏನು ಮಾಡಿದ್ರು ಹಿಡಿದ್ರು ಬೆಸ್ತರು ಹಿಡಿದಾಗ ಅದು ಹಿಡಿದ್ರಲ್ಲ ಅದು ಉಳಿದ್ರಲ್ಲಿ ನೋಡ್ತಾ ಇದ್ರು ಶಲ್ಯಂ ತದೂರಗತಂ ತೇ ದೂರೇ ಪ್ರಕ್ಷಿಪುಹು ಒಂದು ಕಬ್ಬಿಣ ತುಂಡಿತ್ತಲ್ವ ಅದನ್ನು ಎಸೆಬಿಟ್ರಂತೆ ಉದರದಲ್ಲಿದ್ದದ್ದನ್ನು ಆ ಜರ ಎಂಬವನು ಏನು ಮಾಡಿದ ಬೇಡ ಆ ಕಬ್ಬಿಣ ತುಂಡಿಂದ ಏನು ಮಾಡಿಬಿಟ್ಟ ಏನು ಮಾಡಿದ ಬಾಣ ಮಾಡಿದ ಬಾಣ ಮಾಡಿ ಏನು ಬಿಟ್ಟ ಕೃಷ್ಣನ ಬಿಟ್ಟ ಅಂದರೆ ಇಡೀ ಎದುಕುಲ ನಾಶ ಈ ಮುಸಲದಿಂದ ಆಗಬೇಕು ಅಂತ ಶಾಪ ಗಾಂಧಾರಿ ಹೇಳಿದ್ದಾರೆ ಪರಸ್ಪರ ಹೊಡೆದಾಕ ಸಾಯಿರಿ ಅಂತ ಅದು ಬ್ರಾಹ್ಮಣರ ಶಾಪಕ್ಕೆ ಗೌರವ ಕೊಡಲಿಕ್ಕೋಸ್ಕರ ಭಗವಂತ ಇವನಿಗೇನು ಬೇಕಾಗಿಲ್ಲ ಇಡೀ ಎದುಗುಲ ನಾಶ ಆಗಬೇಕು ಈ ಮುಸಲದಿಂದ ಅದಕ್ಕೆ ಆ ಕಬ್ಬಿಣ ತುಂಡಿನಿಂದ ಬಾಣ ಮಾಡಿ ಬಾಣದಿಂದ ಜಾರ ಎಂದು ವ್ಯಾಧ ಬಿಟ್ಟಾಗ ಇವನು ತಾನು ದೇಹ ಬಿಟ್ಟಂತೆ ಕೃಷ್ಣ ಪರಮಾತ್ಮ ತೋರಿಸಿದ ಯಾಕೆ ಬ್ರಾಹ್ಮಣರ ಮಾತಿಗೆ ಬಹಳ ಗೌರವ ಸಿಗಬೇಕು ಎಂಬ ದೃಷ್ಟಿಯಿಂದ ಆಯ್ತಾ ಉಪದಿಶ್ಯ ಪರಂ ಜ್ಞಾನಂ ಉದ್ದವಾಯ ಅಮಂ ಆಶ್ರಮಂ ಬದರಿಯಾಖ್ಯಂ ಪ್ರಾಪಯಿತ್ತ ಸಮಾಪ್ತಾಂಶತ್ತರಂ ಪ್ರತೀಕ್ಷನ್ ಪಾಲಯಾಮಾಸ ಪಾರ್ಥೈ ಸಹ ಭುವಂ ಪುನಃ ಏನಾಯ್ತಂದ್ರೆ ಪರಮಾತ್ಮ 26 ವರ್ಷಕ್ಕಿಂತ ಮೊದಲೇ ಒಟ್ಟು ಹೊತ್ತು ಹೇಳ್ತಾ ಇದ್ದಾರೆ ಅವನು ಯಜ್ಞದಲ್ಲಿ 80 ವರ್ಷ ಇರುವಾಗಲೇನೆ ಏನಾಗಿತ್ತು ಇವನನ್ನು ಬದರಿ ಕಳಿಸಿದಂತೆ ಯದುಕುಲ ನಾಶ ಆಗ್ತದೆ ಇನ್ನು ಮುಂದೆ 26 ವರ್ಷ ಆದ ನಂತರ ಯದುಕುಲ ನಾಶ ಆಗ್ತದೆ ಅಂತ ಹೇಳ್ಕೊಂಡ್ಬಿಟ್ಟು ಅವನೇನು ಮಾಡಿದ ಬದರಿಗೆ ಕಳಿಸಿಬಿಟ್ಟಿದ್ದಾನೆ ಉಪದೇಶ ಕೊಟ್ಟು 26 ವರ್ಷದ ಮೊದಲೇನೆ ಉಪದೇಶ ಕೊಟ್ಟು ಬದರಿಯಲ್ಲಿ ಕಲಾಪಗ್ರಾಮ ನಿವಾಸಿಗಳಿಗೆ ತತ್ವಜ್ಞಾನ ಉಪದೇಶ ಮಾಡುವಂತ ಕಳಿಸಿದ್ದಾನೆ ಅದ ನಂತರ ಕೇಳಿ ಮತ್ತೆ 88ನೇ ವಯಸ್ಸಿನಲ್ಲಿ ಕೃಷ್ಣ ಪರಮಾತ್ಮ ಯಜ್ಞದಲ್ಲಿ ದೀಕ್ಷಿತನಾದ ಈ ಕತೆ ಬಂತಲ್ಲ ಈ ಶಾಪದ ಕತೆ ಇದು 12 ವರ್ಷ ಯಜ್ಞದಲ್ಲಿ ದೀಕ್ಷಿತನಾಗೋಕ್ಕಿಂತ ಮೊದಲೇನೆ ಈ ಕತೆ ನಡೆದದ್ದು ಶಾಪದ ಘಟನೆ ನಡೆದಿದೆ ಕೇಳಿ ಶಾಪದ ಘಟನೆ ಆದದ್ದು ಆ ಶಾಪ ಘಟನೆ ನಡೆದದ್ದು ಆವಾಗಲೇನೆ ಬದರಿಗೆ ಕಳಿಸಿದ್ದು ಕೃಷ್ಣ ಒಟ್ಟಿಗೆ ಇರುವುದು 107ನೇ ವಯಸ್ಸಿನಲ್ಲೇನೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾನೆ ಅವನು ಹೋಗಿ ಒಟ್ಟಿ ಚಿಲ್ರೆ ಅರ್ಥ ಆಯ್ತಾ ಅವನು ಇದ್ದದ್ದು ಒಟ್ಟಿಗೆ ಎಷ್ಟು ಅಂದರೆ 106 ವರ್ಷ 6 ತಿಂಗಳು 106 ವರ್ಷ 6 ತಿಂಗಳು ಇದ್ದದ್ದು ಅರ್ಥ ಆಯ್ತಾ ಅದರಲ್ಲಿ ಅವನು 80 ವರ್ಷ ಆದಾಗ ಘಟನೆ ನಡೀತು ಶಾಪದ ಘಟನೆ ನಡೀತು ಅರ್ಥ ಆಯ್ತಾ ಶಾಪದ ಘಟನೆ ನಡೀತು ಆವಾಗಲೇ ಕಳಿಸಿಕೊಟ್ಟ 12 ವರ್ಷ ಯಜ್ಞದಲ್ಲಿ ದೀಕ್ಷಿತನಾಗೋಕ್ಕಿಂತ ಮೊದಲೇನೆ ಕಳಿಸಿಕೊಟ್ಟಿದ್ದ ಅರ್ಥ ಆಯ್ತಾ ಅದ ನಂತರ ಕೇಳಿ ಪರಮಾತ್ಮನಿಗೆ ಯಜ್ಞ ಮಾಡಿದಾಗ ಅವನಿಗೆ ಎಷ್ಟು ವರ್ಷ ಆಗಿತ್ತು ಅಂದರೆ 88 ವರ್ಷಕ್ಕೆ ಯಜ್ಞ ಆರಂಭ ಮಾಡಿದ ಪರಮಾತ್ಮ ತನ್ನ 88ನೇ ವರ್ಷದಲ್ಲಿ 100 ವರ್ಷ ಆಗುವಾಗ ಮುಗೀತು 12 ವರ್ಷ ಬೇಕಲ್ಲ ಅದಕ್ಕಿಂತ ಮೊದಲೇ ಇದೆ ಎಲ್ಲ ಘಟನೆ ಶಾಪದ ಘಟನೆ ಮೊದಲೇ ಆಗಿದೆ 88 ವರ್ಷಕ್ಕೆ ಭಗವಂತ ಏನು ಮಾಡಿದ ಯಜ್ಞ ಆರಂಭ ಮಾಡಿದ 100 ವರ್ಷಕ್ಕೆ ಯಜ್ಞ ಮುಗೀತು ಆಯ್ತಾ ಮುಂದೆ ಏನಾಯಿತು ಶಾಪ ವ್ಯಾಧಿದಿಂದ ಉದ್ಧವನೇನು ಮಾಡಿದೆ ಅಂದರೆ ಬದರಿಗೆ ಕಳಿಸ್ತಾನಲ್ಲ ಆಸಂದ್ರ ದೇವರಿಗೆ 80 ವರ್ಷ 80 ವರ್ಷ ಆಗಿತ್ತು 8 ವರ್ಷ ಬದರಿ ಕಳಿಸಿ ಆಯಿತು ಮತ್ತೆ 8 ವರ್ಷ ಆದ ನಂತರ ಯಜ್ಞ ಮಾಡಿದ 12 ವರ್ಷ ಅಂದರೆ 100 ವರ್ಷ ಆಯಿತು ಆಯ್ತಾ ಹೀಗಿದೆ ಯಾಕೆಂದರೆ ಶಾಪಂ ಶುತ್ವ ಬ್ರಹ್ಮಣಾನ ಉದ್ಧವ ಖಿನ್ನ ಮಾನಸ ಉದಾಸೀನಂ ತಥಾ ಕೃಷ್ಣಮಿಮ ಸುಪ್ರೀತಮೇವ ಚ ನಶಿಷ್ಯಮಾನಂ ಸುಗಲಂ ಸ್ವರೀಯಾಸುಂಚ ಕೇಶವಂ ಜ್ಞಾತ್ವಾ ಪ್ರಪ್ರತ್ಯ ಭಗವತ್ ಸ್ವರೂಪಂ ತಮೋಪರೆ ಮೈತ್ರೇಯೋಪಿ ತದೈವಾಗ ಜಿಜ್ಞಾಸು ತತ್ವಮುತ್ತಮಂ ತಯೋರದಾತ್ ಸ ಭಗವಾನ್ ಜ್ಞಾನಂ ನಿರ್ಮಲಮಂಜಸ ಷಡ್ವಿಂಶದ್ವತ್ಸರ ಪೂರ್ವಂ ಸ್ವರ್ಗತೈ ಪುರುಡೋತ್ತಮ ಸ್ವರ್ಗತೆ ಪ್ರೇಷಯಾಮಾಸ ಹರಿಂ ಉದ್ಧವಂ ಬದರಿ ಮನು ಕಲಾಪಗ್ರಾಮೀಣಾಂ ವಕ್ತುಂ ಏತತ್ ತತ್ವಂ ಅಶೇಷತಃ ಪದ್ಮಪುರಾಣದ ಮಾತು ಇದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸಿದ್ದಾರೆ
ಏನಾಗಿದೆ ಗೊತ್ತುಂಟ? ಕೇಳಿ, ಬ್ರಾಹ್ಮಣರ ಶಾಪವನ್ನು ಕೇಳಿದ ತಕ್ಷಣ ಉದ್ಧವನಿಗೆ ಬಹಳ ಮನಸ್ಸಿಗೆ ಖೇದಾಯ್ತಂತೆ. ಕೃಷ್ಣನು ಕೂಡ ಅದನ್ನ ಶಾಪವನ್ನು ಅನ್ಯತಾ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅದರ ಬಗ್ಗೆ ಅವನು ಅನ್ಯತಾ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ. ಆದರೆ ಸುಪ್ರೀತಮೇ ವಚ, ಆರಾಮದಲ್ಲಿ ಕೃಷ್ಣ ಇದ್ದಾನೆ. ಅಂದರೆ ನಶಿಷ್ಯಮಾನಂ ಸುಕುಲಂ, ಅಂದರೆ ಏನು, ಈ ಕುಲ ಅಂತೂ ತನ್ನ ನಾಶ ಆಗ್ತಾ ಇದೆ, ಪರಮಾತ್ಮನು ಸ್ವರ್ಗಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ. ಇದನ್ನು ಕೇಳಿದಾಗ ಸ್ವರ್ಲೋಕ, ಸ್ವರ್ಗೀಯಾಸನ್ ತನ್ನ ಲೋಕಕ್ಕೆ ಹೋಗಬೇಕು ಅಂತ. ಆವಾಗ ಉದ್ಧವ ಏನು ಮಾಡಿದ ಅಂದರೆ, ಪರಮಾತ್ಮ ಹೋಗುವ ಸನ್ನದ್ಧನಾಗಿದ್ದೆ ಅಂತಕೊಂಡು 26 ವರ್ಷದಕ್ಕಿಂತ ಮೊದಲೇನೆ ಆ ಪರಮಾತ್ಮನ ಸ್ವರೂಪವನ್ನು ಕೇಳಿದ್ದಾನೆ. ಆಗ ಮೈತ್ರಿಯರು ಬಂದ್ರಂತೆ, ಏಕಾಂತದಲ್ಲಿ ಅವನು ಕೇಳಿ ಉಪಸ್ವರೂಪ ಉಪದೇಶ ಮಾಡು ಅಂತ ಕೇಳಿದಾಗ ಆಯ್ತಾ, ಅವರಿಬ್ಬರಿಗೂ ಕೂಡ ಭಗವಂತ ಉಪದೇಶ ಮಾಡಿದನು, ಮೈತ್ರಿಯರಿಗೆ ಉದ್ಧವನಿಗೆ. ಆಯ್ತಾ, ಇದು ಯಾವಾಗ ಅಂದರೆ ಪರಮಾತ್ಮ ತಾನು ತನ್ನ ಲೋಕಕ್ಕೆ ಹೋಗಕ್ಕಿಂತ ಮೊದಲು 26 ವರ್ಷದ ಹಿಂದೆನೇ ಆಗಿತ್ತು. ಆಯ್ತಾಯ್ತಾ, ಮತ್ತೆ ಅವರು ಪ್ರಭಾತ ಕ್ಷೇತ್ರದಲ್ಲಿ ಪರಸ್ಪರ ಹೊಡೆದಾಡ್ಕೊಂಡಾಗಲೂ ಇವನನ್ನು ಪ್ರತ್ಯೇಕರಿಸಿ ಹೋಗುವ ಸಂದರ್ಭದಲ್ಲಿ ಜ್ಞಾನ ಉಪದೇಶ ಮಾಡಿ ಹೋಗಿದ್ದಾರೆ. 2 ಸರ್ತಿ ಆಗಿದೆ ಉಪದೇಶ ಉದ್ಧವನಿಗೆ. ಅದನ್ನು ಸ್ಪಷ್ಟವಾಗಿ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಮತ್ತೊಂದು ಸರ್ತಿ ಆಗಿದೆ, ಮತ್ತೆ 2 ಸರ್ತಿ ಆಗಿದೆ ಒಟ್ಟಿಗೆ. 26 ವರ್ಷದ ಮೊದಲು ಪುನಃಶ್ರುತ್ತ ಅಂತ ಬರುತ್ತೆ, ಮತ್ತು ಕೊನೆಗೆ ದೇವರು ಹೋಗುವ ಸಂದರ್ಭದಲ್ಲಿ ಮತ್ತೆ ಕೊನೆಯ ಘಳಿಗೆಯಲ್ಲಿ ಮತ್ತೆ ಅವನು ಉಪದೇಶ ಪಡೆದಿದ್ದಾನೆ. ಹೋಗಿ ಇಲ್ಲಿರಬೇಡ, ಹೋಗು ಬದರಿಗೆ ಹೋಗಿ, ಅಲ್ಲಿ ಜ್ಞಾನ ಉಪದೇಶ, ನನ್ನ ಸ್ಮರಣೆ ಮರ್ತು ಮತ್ತು ದೇಹ ತ್ಯಾಗ. ಇದರ ಜೊತೆಗೆ ಮೈತ್ರಿ ಋಷಿಗಳು ಏನು ಹೇಳಬೇಕು, ಶಾಪ ಕೊಟ್ರಲ್ಲ ದುರ್ಯೋಧನೆ, ಶಾಪ ಕೊಟ್ರಲ್ರಿ. ಹಾಂ, ಭಾಗವತ ಇಲ್ಲೇ ಹೇಳಿದ್ದವರು ಮೈತ್ರಿಯರು ವಿದುರನಿಗೆ ಬದರಿ ಕಳಿಸಿದ. ಅಲ್ಲಿ ಕಲಾಪ ಗ್ರಾಮದಲ್ಲಿರುವ ಋಷಿ ಮುನಿಗಳಿಗೆಲ್ಲ ಜ್ಞಾನೋಪದೇಶ ಮಾಡುವಂತ ಕಳಿಸಿಬಿಟ್ಟಂತೆ ಪರಮಾತ್ಮ. ಅದೇ ಹೇಳ್ತಾರೆ ಈ ಪಾಂಡವರು ನೋಡಿ, ಉಪದೇಶ ಪರಂ ಜ್ಞಾನ ಉದ್ಧವಾಯ ಅಮುಮಾಶ್ರಮ ಬದರಿಯಾಕ್ಯಂ ಪ್ರಾಪಯತ್ವ, ಬದರಿಯಲ್ಲಿ ಕಲಾಪ ಗ್ರಾಮ ವಾಸಿಗಳಿಗೆ ಉಪದೇಶ ಮಾಡುವಂತ ಕಳಿಸಿದ. ಸಪ್ತಮಾದ್ಯಂ ಶತೋತ್ತರಂ ಪ್ರತೀಕ್ಷನ್ ಪಾಲಯಾಮಾಸ. ಪರಮಾತ್ಮ ತನಗೆ ಎಷ್ಟು 107ನೇ ವರ್ಷ ತನಕ ಯಾವಾಗ ಆಗತ್ತೆ ಅಂತ ಕಾಲ್ತಾ ಕೂತ್ಕೊಂಡದ್ದು. 107ನೇ ವರ್ಷಕ್ಕೆ ಭಗವಂತ ಏನ್ಮಾಡ್ತಾನೆ, ಅವನು ಹೋಗಿ ಪರಂಧಾಮಕ್ಕೆ ಹೋಗಿ ಹೋಗ್ತಾನೆ. ಅದರ ದಗ್ಗ ಲೆಕ್ಕಾಚಾರ ಎಲ್ಲ ಇದೆ. ಪರಂಧಾಮಕ್ಕೆ ಹೋಗ್ತಾನೆ, ಅಲ್ಲಿವರೆಗೆ ಕಾಯ್ತಾ ಇದ್ದ ಪಾಂಡವರ ಜೊತೆಗೆ. ಸಮಾರುದ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತ್ ಕ್ಷತ್ರಿಂಶಾಬ್ದಂ ಪುನಃ ಕೃಷ್ಣ ಕೃತಮೇವ ಅನ್ವವರ್ತಯತ್ ಕೃತಾದಪಿ ವಿಶೇಷೋಯಂ ಯತ್ಪುಣ್ಯಸ್ಯ ಅಧಿಕಂ ಫಲಂ ಅಲ್ಪಮೇವ ಚ ಪಾಪಸ್ಯ ಕಾಲಾತ್ ಕೃಷ್ಣಾಜ್ಞಯಾ ತಥಾ ಏವಂ ಸುಧಾರ್ಮಿಕೇ ಲೋಕೇ ಹರಿಭಕ್ತಿ ಪರಾಯಣೆ ನಷ್ಟೇಷು ಕಲಿಲಿಂಗೇಶು ಯುಗವೃತ್ತಿಂ ಅಭಿಪ್ಸವ ಬ್ರಹ್ಮರುದ್ರಾದಯ ದೇವಾಃ ಸ್ತುತ್ವಾ ಕೇಶಮವ್ಯಯಂ ವ್ಯಜ್ಞಾಪಯನ್ ಸ್ವಲೋಕಾಪ್ತಿಂ ಓಮಿತ್ಯಾಹ ಸಚಾಚ್ಯುತಃ ಪ್ರಾಚುರ್ಯೇ ಸಜ್ಜನಸ್ಯ ನಕಲೇರ್ವೃದ್ಧಿರಂಜಸ ಇತಿ ಸ್ವಕುಲ ಸಂಭೃತ್ಯೇ ಪ್ರವಾಸಂ ಅನಯತ್ರಪುಃ ಪುಣ್ಯಕ್ಷೇತ್ರೇಪಿ ನ ಮೃತಿ ಸ್ವಗೃಹೇ ತ್ಯತಿಧರ್ಮದ ಗತ್ಯೈವ ಅಂತಾಗೋದು ಒಳ್ಳೆಯದು. ಗತ್ಯೈವ ಅಲ್ಪಮಿ ಕ್ಷೇತ್ರಂ ಸ್ಯಾಮಹತ್ ಫಲಮಿತ್ಯಜಃ ಪ್ರಕಾಶಿತುಮೇವೇತಾನ್ ಪ್ರವಾಸಾಯ ಕುಶಸ್ಥಲಾತ್ ನೀತ್ವಾ ದಾನಾದಿ ಸಿದ್ಧ ಸದ್ಧರ್ಮಾನ್ ತೈ ಅಕಾರೈರಚ್ಯುತಃ ತೇ ತತಃ ಶಾಪದೋಷೇಣ ಕೃಷ್ಣೇನೈವ ವಿಮೋಹಿತಾಃ ಮೈರೇಯಮತ್ತಾ ಅನ್ಯೋನ್ಯಂ ನಿಪಾತ್ಯ ಸ್ವಾಂತನುಂ ಗತಃ. ಏನಾಯಿತು, ಯಾವಾಗ ಕಲಿಯುಗ ಆರಂಭ ಆಯಿತು ಅಂದರೆ, ದುರ್ಯೋಧನ ಯಾವಾಗ ಬಿದ್ದನೋ ಅವನು ಎದ್ದ. ದುರ್ಯೋಧನ ಬಿದ್ದಿಸೇ ಕಲಿಯುಗ ಆರಂಭ ಆಗಿದೆ. ಅಂದರೆ ಏನರ್ಥ, ಒಂದು ರೂಪದಿಂದ ಬಿದ್ದ, ಇನ್ನೊಂದು ರೂಪದಿಂದ ಎದ್ದ ಅಂತ ಅರ್ಥ. ಆಯ್ತಾ, ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಏನು ಮಾಡಿದಂದರೆ, ಪಾಂಡವರ ಆಡಳಿತ ಒಟ್ಟಿಗೆ ಎಷ್ಟು ವರ್ಷ ತನಕ, 36 ವರ್ಷ ತನಕ. ಆಗ ಆ ಕಲಿಯುಗವನ್ನು, ನಿಜವಾಗಿ ಕಲಿಯುಗ ಆರಂಭ ಆಗಿದೆ, ಅದನ್ನು ಕೃತಯುಗವಾಗಿ ಪರಿವರ್ತನೆ ಮಾಡಿದ ಆ ಕೃಷ್ಣ. ಕೃತಾದಪಿ ವಿಷಯ ಕೃತಯುಗದಂತೆ ಮಾಡಿದಂದರೆ ಏನರ್ಥ ಆಗತ್ತೆ, ಜಾಸ್ತಿ ಎಲ್ಲರೂ ಪುಣ್ಯ ಮಾಡುತ್ತೆ, ಕಿಮ್ಮತ್ತಿಲ್ಲದ ಪುಣ್ಯ ಮಾಡ್ತಾರೆ ಅಂತ ಅರ್ಥ. ಕಿಮ್ಮತ್ತು ಕಡಿಮೆ, ಕಿಮ್ಮತ್ತಿಲ್ಲ ಅಂತಿಲ್ಲ, ಕಿಮ್ಮತ್ತಂದ್ರೆ ಏನು ಬೆಲೆ, ಪುಣ್ಯ ಕಡಿಮೆ, ಸಿಕ್ಕಾಪಟ್ಟೆ ಪುಣ್ಯ ಮಾಡೋದು ಅಲ್ಲ, ಕರ್ಮ ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ಕೆಲಸ ಹೆಚ್ಚು ಮಾಡಬೇಕು, ಹೆಚ್ಚು ಕಾಲದವರ ಮಾಡಬೇಕು, ಹೆಚ್ಚು ಮಾಡಬೇಕು, ಪುಣ್ಯ ಮಾತ್ರ ಅಲ್ಪ ಪುಣ್ಯ ಕೃತಯುಗದಲ್ಲಿ. ಪಾಪ ಏನಾದರೂ ಮಾಡೋರೇ ಇಲ್ಲ ಅಲ್ಲಿ, ಎಲ್ಲಿಯಾದರೂ ಪಾಪ ಮಾಡಿದರೆ ಅದಕ್ಕೆ ಸಿಕ್ಕಾಪಟ್ಟೆ ಫಲ, ಪುಣ್ಯ ಜಾಸ್ತಿ ಮಾಡ್ತಾರೆ.
ಹೆಚ್ಚು ಕಾಲದವರು ಮಾಡ್ತಾರೆ, ಫಲ ಮಾತ್ರ ಬಹಳ ಕಡಿಮೆ. ಪಾಪಕ್ಕಾಗುವಾಗ ಯಾರು ಪಾಪ ಮಾಡೋದೇ ಬಹಳ ಅಪರೂಪ. ಯಾರಾದರೂ ಪಾಪ ಮಾಡಿದ್ರಂತಾದರೆ ಅದಕ್ಕೆ ಪಾಪ ಕೆಲಸ ಮಾಡಿದರೆ ಪಾಪ ಸಿಕ್ಕಾಬಿಟ್ಟೆ. ಇದು ಕೃತಯುಗದು. ಆದರೆ ಕಲಿಯುಗದಲ್ಲಿ ಕೃಷ್ಣ ಪರಿವರ್ತನೆ ಮಾಡಿದ ಆ ಕಲಿಯುಗವನ್ನು ಕೃತಯುಗ ಮಾಡಿದಲ್ಲ, ಅಲ್ಲಿ ಇಂಥದ್ದಿರಲಿಲ್ಲ. ಪುಣ್ಯ ಎಲ್ಲರೂ ಚೆನ್ನಾಗೇ ಮಾಡ್ತಾ ಇದ್ರು, ಆದರೆ ಫಲ ಮಾತ್ರ ಕಡಿಮೆ ಇಲ್ಲ, ಸಿಕ್ಕಾಬಟ್ಟೆ ಜಾಸ್ತಿ. ಅದು ಕೃತಯುಗ ಕರ್ಮ, ಕೃತಯುಗದ ಕರ್ಮ ಮಾಡ್ತಾ ಇದ್ರು, ಕಲಿಯುಗದ ಪುಣ್ಯ ಪಡಿತಾ ಇದ್ರು. ಇದು ವಿಶೇಷ. ಮತ್ತೆ ಪಾಪ ಅಲ್ಲ, ಪಾಪ ಮಾಡ್ತಾ ಇದ್ರು ಇಲ್ಲಂತೇನಿಲ್ಲ, ಪಾಪ ಬಹಳ ಕಡಿಮೆ, ಪಾಪ ಬಹಳ ಕಡಿಮೆ ಮಾಡ್ತಾ ಇದ್ರು, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇಷ್ಟೇ. ಕೃತಾದಪಿ ಅಲ್ಪಮೇವ ಪಾಪಸ್ಯ, ಪಾಪ ಯಾರಾದರೂ ಮಾಡಿದರೆ ಕಲಿಯುಗದ ಕೃತಯುಗದಲ್ಲಿ ಆದರೆ ಸಿಕ್ಕಾಪಟೆ ಫಲ. ಇಲ್ಲಿ ಪಾಪ ಮಾಡಿದರೂ ಕೂಡ ಅಲ್ಪ ಫಲ, ಪಾಪ ಮಾಡೋದೇ ಕಡಿಮೆ, ಮಾಡಿದ್ರೂ ಅಲ್ಪ ಫಲ. ಆದರೆ ಕೃತಯುಗದಲ್ಲಿ ಆಗಲ್ಲ, ಪಾಪ ಮಾಡೋದೇ ಕಡಿಮೆ, ಮಾಡಿದ ಮತ್ತು ಸಿಕ್ಕಾಪಟೆ ಫಲ. ಇಲ್ಲಿ ಆಗಲ್ಲ, ಪಾಪ ಮಾಡೋದೇ ಕಡಿಮೆ, ಫಲ ಕೃತಯುಗದಂತೆ ಫಲ ಜಾಸ್ತಿ ಇಲ್ಲ, ಅದು ಕಲಿಯುಗದಂತೆ ಅಲ್ಪ ಫಲ. ಪುಣ್ಯ ಮಾಡೋದೇ ಕಡಿಮೆ, ಇಲ್ಲಿ ಪುಣ್ಯ ಮಾಡಿದ್ರೆ ಸಿಕ್ಕಾಪಟ್ಟೆ ಫಲ. ಆದ್ರೆ ಕೃತಯುಗದಲ್ಲಿ ಪುಣ್ಯ ಮಾಡೋದೇ ಜಾಸ್ತಿ, ಫಲ ಮಾತ್ರ ಬಹಳ ಕಡಿಮೆ. ಪುಣ್ಯಕರ್ಮ ಮಾಡೋದು ಬಹಳ ಜಾಸ್ತಿ, ಫಲ ಕಡಿಮೆ. ಇಲ್ಲಿ ಆಗಲ್ಲ, ಇಲ್ಲಿ ಕೃತಯುಗದಂತೆ ಪುಣ್ಯ ಮಾಡ್ತಾ ಇದ್ರು, ಕಲಿಯುಗದಂತೆ ಬಾಚಿಕೊಳ್ತಾ ಇದ್ರು ಪುಣ್ಯವನ್ನು. ಆದರೆ ಕೃತಯುಗದ ಪುಣ್ಯ ಅಲ್ಲ ಇಲ್ಲಿ, ಜಾಸ್ತಿ ಪುಣ್ಯ. ಹಾಗಾಗಿ ಕಲಿಯುಗಕ್ಕಿಂತಲೂ ಕೂಡ ಈ ರೀತಿಯಾಗಿ ಪರಿವರ್ತಿತ ಕೃತಯುಗದಲ್ಲಿ ಪರಿವರ್ತಿತರಾಗಿರ್ತಕ್ಕಂಥದ್ದು ಕೃತಯುಗಕ್ಕಿಂತಲೂ ಮಿಗಿಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕಾಯ್ತಂದ್ರೆ ಕಾಲ ಕೃಷ್ಣಾಜ್ಞೆಯ ಆತ, ಕೃಷ್ಣ ಪರಮಾತ್ಮ ಆಜ್ಞೆ ಮಾಡಿಬಿಟ್ಟಿದ. ಎಲ್ಲರೂ ಕೃತಯುಗದ ಧರ್ಮಾಚರಣೆ ಮಾಡಬೇಕು, ಪುಣ್ಯ ಮಾತ್ರ ಜಾಸ್ತಿ ಬರಬೇಕು. ಕೃತಯುಗದ ಪುಣ್ಯ ಅಲ್ಲ, ಕೃತಯುಗದ ಪುಣ್ಯ ಅಲ್ಪ ಅದಲ್ಲ. ಎಲ್ಲರೂ ಕೂಡ ಪಾಪ ಮಾಡೋದೇ ಕಡಿಮೆ ಆಗಬೇಕು. ಪಾಪ ಮಾಡಿದರೂ ಕೂಡ ಕೃತಯುಗದ ಇದು ಪರಿವರ್ತನೆ ಆಗಿದೆ ಈ ಕಾಲ. ಇಲ್ಲಿ ಪಾಪ ಮಾಡಿದ್ರೆ ಕೃತಯುಗದಂತೆ ಜಾಸ್ತಿ ಪಾಪದ ಫಲ ಬರಬಾರ್ದು, ಕಡಿಮೆ ಬರಬೇಕು. ಈಗ 36 ವರ್ಷದ ತನಕ ಈ ರೀತಿಯಾಗಿ ಭಗವಂತ ರಾಜ್ಯಭಾರ ಪಾಂಡವರಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಏವಂ ಸುಧಾರ್ಮಿಕೆ ಅಲ್ಲ, ಸೂಪರ್ ಧಾರ್ಮಿಕ. ಎಲ್ಲರೂ ಧರ್ಮಾಚರಣೆ ಮಾಡ್ತಾ ಇದ್ದರು. ಹರಿಭಕ್ತಿ ಪರಾಯಣೆ, ಎಲ್ಲರೂ ಹರಿಭಕ್ತಿ ಪರಾಯಣೆ. ಹರಿ ಅಂದರೆ ವಾಯುದೇವರು ಅಂತ ಅರ್ಥ, ಪರಮಾತ್ಮನ ಅಂತ ಅರ್ಥ. ಹರಿವಾಯುಗಳ ಭಕ್ತಿಯಲ್ಲಿ ಆಸಕ್ತರಾಗಿದ್ದರು. ಎಲ್ಲರೂ ಚೆನ್ನಾಗಿ ಧರ್ಮಾಚರಣೆ ಮಾಡ್ತಾ ಇದ್ರು. ಹಾಗಾಗಿ ಕಲಿಲಿಂಗವೇ ಕಾಣ್ತಾ ಇಲ್ಲ. ಈ ಕಲಿಯುಗದಂತ ಗುರುತು ಇಡೋದೇ ಕಷ್ಟ ಆಗ್ತದೆ. ಕಲಿಯುಗ ಅಂತ ಗುರುತು ಇಡಬೇಕಾದ್ರೆ ಏನಾಗ್ಬೇಕು ಹೇಳಿ? ಸಂಧ್ಯಾವಂದನ ಬಿಡಬೇಕು, ಭಾಗವತ ಶ್ರವಣಾದಿಗಳನ್ನು ಬಿಡಬೇಕು, ಎಲ್ಲಿಯಾದರೂ ಅಪ್ಪಿ ತಪ್ಪಿ ಭಾಗವತ ಹೇಳಲಿಕ್ಕೆ ಅಂದರೆ ಆಕಲಿಸ್ತಾ ಕೂತ್ಕೊಳ್ಬೇಕು, ನಿದ್ರೆ ಮಾಡಬೇಕು. ಇದೆಲ್ಲ ಕಲಿಯುಗದ ಲಿಂಗಗಳು. ಇದು ಯಾವುದೂ ಕಾಣ್ತಾ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಅದರಿಂದಾಗಿ ಆವಾಗ ಗಾಬರಿ ಆಯ್ತು ದೇವತೆಗಳಿಗೆಲ್ಲ. ಅಲ್ಲಪ್ಪ, ಕಲಿಯುಗ ಆರಂಭ ಆಗಿದೆ, ಕಲಿಯುಗದ ಯಾವ ಧರ್ಮವೂ ಕಾಣ್ತಾ ಇಲ್ಲ. ಈ ಯುಗದ ಯುಗವೃತ್ತಿಂ ಅಭೀಪ್ಸವ, ಯುಗದ ಪರಾವರ್ತನೆ ಆಗ್ಬೇಕಲ್ಲ. ಯುಗವೃತ್ತಿ ಅಂದ್ರೆ ಯುಗದ ವ್ಯಾಪಾರ ಏನು ಕಾಣ್ತಾ ಇಲ್ಲ ಇದು. ಅದು ಆಗಿ ನಡಿಬೇಕು, ಆಯಾಯ ಯುಗದಲ್ಲಿ ಆಯಾ ಧರ್ಮ ಆಯಾ ವ್ಯವಸ್ಥೆ ಆಗ್ಬೇಕು. ಅದಕ್ಕೋಸ್ಕರವೇ ಬ್ರಹ್ಮರುದ್ರಾದಿ ದೇವತೆಗಳು ಆ ಭಗವಂತನನ್ನು ಸ್ತೋತ್ರ ಮಾಡಿದರು. ಕೇಶವಂ ಅವ್ಯಯಂ ಅಂತ, ಕೇಶಿ ಎಂಬ ದೈತ್ಯನನ್ನು ಕೊಂದವನು ಕೇಶವ. ಅವ್ಯಯಂ ನೋಡಿ, ಅವ್ಯಯಂ ಇದು ಯಾಕೆ ಹೇಳಿದ್ರು? ದೇವರು ಸಾಯುವುದೇ ಇಲ್ಲ, ಅದು ಬೇರೆ. ಇಲ್ಲಿ ಅವ್ಯಯಂ ಅಂದರೆ ಇನ್ನೊಂದು ಅರ್ಥ ಇದೆ. ಅವಿ ಎಂಬುದಕ್ಕೆ ಭೂಮಿ ಮತ್ತು ಪುಷ್ಪವತಿ ಅಂತ ಎರಡು ಅರ್ಥ ಇದೆ. ಅವಿರ್ಭೂ ಪುಷ್ಪವತ್ಯೋ ಸ್ತ್ರೀ ಅಂತ. ಅವಿ ಎಂಬುದಕ್ಕೆ ಭೂಮಿ ಅಂತ ಅರ್ಥ ಇದೆ. ಅವಿ ಅಂದರೆ ಭೂಮಿ, ಅಯ ಅಂದರೆ ಗತ, ಭೂಗತ. ಭೂಗತನಾದ ಕೃಷ್ಣನನ್ನು, ಭೂಮಿಯಲ್ಲಿರುವ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ದಾರೆ. ವಿಜ್ಞಾಪಯನ್ ಸ್ವಲೋಕಾಪ್ತಿಂ ಓಮಿತ್ಯಾಹಗತಾಚ್ಯುತಃ.